ನೋಡು, ನೋಡ್ ಕೂಡ್ಲೆ ಎತ್ಲೋಗೋ ತಿರ್ಕೊಂಡ್ ನಿಂತವನ. ಯಾಕೋ ಇಮ್ರಾನ, ನಮ್ಮನ್ ಕದ್ದು ಮುಚ್ಚಿ ನೋಡೋಂಥದ್ದು ಏನಾಗೈತ್ಲ ನಿಂಗೆ? ಇಂದ್ರಾಣಿ, ಮಣ್ಣು ತುಳಿದ್ ನಿನ್ ಕಾರಣ ಯಾಕೆ ಹೆಸರು ಮಾಡ್ಕೋತೀಯ? ಮಣ್ಣು ತುಳಿದದ್ದು ಏನಾಗೈತೆ ನಿಮ್ಮಿಬ್ರಿಗೂ? ಓ, ಊರವ್ರಿಗೆಲ್ಲ ಹೇಳ್ಕೊಂಡ್ ತಿರ್ಗ್ಬೇಕಾ? ಏ, ನಮ್ ತಾತ ಹುಟ್ಟಿದ ಬಗ್ಗೆ ಮುಯ್ ಕೊಡ್ಲಿಕ್ಕೆ ನಾವ್ ಗೊಂಬೆ ಮಾಡ್ತಾ ಇದೀವಿ. ಕಾವೇರಿ ಹೇಳ್ಕೊಡ್ದಿತ್ತ ಹೇಳ್ಬಿಟ್ನಲ್ಲ. ಏ ಇಮ್ರಾನ್, ಯಾರಿಗೂ ಹೇಳ್ಬೇಡ ಕಣೋ. ಯಾರಿಗೂ ಹೇಳಲ್ಲ, ನಾನು ತುಳಿಲ್ಲ. ನಿಮ್ ತಾತನಿಗೆ ಮುಯ್ ಕೊಡುವಾಗ ಬೇಡ ಬೇಡ, ನಾವೇ ಮಾಡ್ಕೋತೀವಿ. ಪರವಾಗಿಲ್ಲ ಕಣ, ಏನು ಆಗಲ್ಲ. ಪಾಪ ಬೇಸರ ಮಾಡ್ಕೊಂಡ ಮಣ್ತಾನೆ, ತುಳಿಲಿ ಬಿಡ. ನಿಂಗೆ ಗೊತ್ತಾಗಿಲ್ಲ ಕಾವೇರಿ, ನೀ ಸುಮ್ಕಿರು. ಹೋಗ್ಲಿ, ಮಣ್ಣು ತೊಳ್ಕೊಡು ಬಾ. ಆಯ್ತಾಯ್ತು, ಮಣ್ಣಷ್ಟೇ ತೊಳ್ಕೊಡ್ತೀನಿ. ಇಂದ್ರಾಣಿ, ಓ ಚಲ್ವಯ್ಯ ಬಂದ್ರು. ಇಲ್ಲಿ ಕಂಟ ಹುಡ್ಕೊಂಡ್ ಬಂದ್ಬಿಟ್ಟಿದಾರೆ ನಿನ್ನ. ಓ, ಬೋಣಿ ಆಗಿಲ್ಲ ಅನ್ಸತ್ ಇನ್ನು. ಏನಲ್ಲಿ ಇಮ್ರಾನ, ಇಲ್ಲಿ ಹೆಣ್ಮಕ್ಳು ತಾವ್ ಏನ್ ಲಾಕಿಸಿದ್ಯಾ ಕ್ಯಾಮೆಯ? ಅದು ಮಣ್ಣು ತೊಳ್ತಾ ಇದ್ದೆ ಮಾಡೋದಕ್ಕೆ. ಮಣ್ಣು ತೊಳ್ತಾ ಇದೆಯೋ? ತೊಳ್ಳು ತೊಳ್ಳು. ಅಲ್ಲಿ ನಿಮ್ಮಪ್ಪ ಮಂಡಿನಾಗೆ ಕಾಯ್ತಾ ಇದ್ದಂಗಿತ್ತು. ಇವತ್ತು ಯಾಕೋ ಅಂಗಡಿಗೆ ಹೋಗೋದಕ್ಕೆ ಮನ್ಸೇ ಆಗ್ಲಿಲ್ಲ. ಅಂಗಡಿಗೆ ಹೋಗಕ್ ಮನ್ಸಾಗ್ಲಿಲ್ಲ, ಇಲ್ಲಿ ಮಣ್ಣು ತೊಳ್ಳು ಮನ್ಸಾಗೋಯ್ತಾ? ತೊಳ್ಳು ತೊಳ್ಳು. ಅಮ್ಮ ಇಂದ್ರಾಣಿ, ಹುಲಿ ದುರ್ಗದ ಮಹಾಲಕ್ಷ್ಮಿ, ನನ್ನ ಭಾಗ್ಯದ ಭಾಗ್ಯಲಕ್ಷ್ಮಿ, ಎಲ್ಲವ ನೀನು. ನೀನು ಹುಡ್ಕೊಂಡು ಊರೆಲ್ಲ ಸುತ್ತಾಡ್ಬಿಟ್ಟೆ. ತಕ ಬೋಣಿ ಮಾಡು. ಬೋಣಿನಾ? ಯಾಕೆ, ನಿಂಗೂ ಮನ್ಸಿಲ್ವಾ? ಈಗಂತ ದುಡ್ಡಿಲ್ಲ ಚಲ್ವಯ್ಯ, ಆಮೇಲೆ ಮನೆ ಹತ್ರ ಬಾ, ದುಡ್ಡು ಕೊಟ್ಟು ಬೋಣಿ ಮಾಡ್ತೀನಿ. ಏ, ಅದಂಗಾಯ್ತದಲ್ಲ, ನೀನು ಬೋಣಿ ಮಾಡಿದೆ, ನಾನು ಊರು ಹೆಣ್ಮಕ್ಳಿಗೆಲ್ಲ ಬಳೆ ತೋರ್ಸಕ್ಕಾಯ್ತದ? ಹೌದು ಹೌದು, ಬೇಗ ಬೇಗ ಬೋಣಿ ಮಾಡು, ಅವ್ರ ಮುಂದೆ ಹೋಗ್ಲಿ. ನೋಡವ್ವ, ನಿನ್ ಬೋಣಿ ಆಗ್ಬೇಕು. ತಕ ನಂದೇ ದುಡ್ಡು, ತಕ ನನ್ಗೆ ಬೋಣಿ ಮಾಡು. ಬೇಡ ಬೇಡ, ಅದೇಂಗಾಯ್ತದೆ? ದುಡ್ಡು ಕೊಡದೆ ಬೋಣಿ ಮಾಡೋದು, ದುಡ್ಡು ಇಸ್ಕೊಳ್ದೆ ಬೋಣಿ ಮಾಡೋದು, ಇದ್ಯಾಕೋ ನಂಗೆ ಸರಿ ಕಾಣಕ್ಕಿಲ್ಲ. ಏ, ಬೋಣಿ ಅಂದ್ರೆ ಬೋಣಿ ಅಷ್ಟೇ ಕಣವ, ದುಡ್ಡು ತಗಬೇಕು ದುಡ್ಡು ಕೊಡ್ಬೇಕು ಅಂತ ನಾಮ ಏನಿಲ್ಲ ಚಲವಯ್ಯ. ಬಲಯದ್ಯ, ಒಬ್ಬೊಬ್ರಿಗೊಂದೊಂದು ನೇಮನ, ಒಬ್ಬೊಬ್ರಿಗೊಂದು ರೇಟ್ ಇದ್ದಂಗೆ. ಅದೇನೇ ಆಗ್ಲಿ, ನಾನ್ ಮಾತ್ರ ದುಡ್ಡು ಕೊಡದೆ ಬೋಣಿ ಮಾಡಕ್ಕಿಲ್ಲ. ಏಯ್, ಅದಕ್ಕೆ ಯಾಕೆ ಇಷ್ಟು ಜಂಜಾಟ? ನಾನ್ ದುಡ್ಡು ಕೊಡ್ತೀನಿ, ನೀನ್ ಬೋಣಿ ಮಾಡು ಅಲ್ವಾ ಚಲವಯ್ಯ? ಅದಪ್ಪ ಮಾತು, ಒಟ್ನಾಗೆ ನಿನ್ ಕೈ ಯಾರ ನಂಗೆ ಬೋಣಿ ಆಗ್ಬೇಕು ಮಾಡವ. ನೀನ್ ದುಡ್ಡು ಬೇಡ, ಏನು ಬೇಡ. ಅಯ್ಯೋ ಅಯ್ಯೋ, ಲಕ್ಷ್ಮಿ ಲಕ್ಷ್ಮವ್ವ, ನನ್ ಬೋಣಿ ಕತೆ ಏನಾಯ್ತು? ಒಪ್ಕೊಂದ್ರಾಣಿ, ನಾನ್ ದುಡ್ಡು ಕೊಡ್ತೀನಿ. ಪಾಪ ಅವ್ರಿಗೆ ಬೋಣಿ ಮಾಡೋ, ಮುಂದೆ ವ್ಯಾಪಾರಕ್ಕೆ ಹೋಗೋದ್ ಬೇಡವಾ, ಇಲ್ಲೇ ನಿಂತಿರ್ಬೇಕಾ ಅಲ್ವಾ ಚಲವಯ್ಯ? ಹೌದು ಹೌದು. ಸರಿ ಹಾಗಾದ್ರೆ, ಆದ್ರೆ ನೀನ್ ಸಾಲ ಅಂತ ಕೊಟ್ರೆ ಮಾತ್ರ ನಾ ಇಸ್ಕೋತೀನಿ. ನಾ ಮನೆಗೆ ಹೋದ ಕೂಡಲೇ ಅದನ್ನ ಕೊಟ್ಟು ಕಳಿಸ್ತೀನಿ, ನೀ ಇಸ್ಕೋಬೇಕಾ? ಹ್ಮ್, ಆಯ್ತು ಆಯ್ತು ಆಯ್ತದೆ ಆಯ್ತದೆ. ತಾಯಿ ಮಹಾಲಕ್ಷ್ಮಿ ಕಣವ್ವ, ಬಳೆ ಎಲ್ಲ ಇವತ್ತು ನೋಡು ಖಾಲಿ ಆಗ್ಬಿಡ್ತದೆ. ಶುಭ ಲಾಭ ಅನವ, ಶುಭ ಲಾಭ ಶಿವ ಶಿವ. ಇಮ್ರಾನಿ ಅಸ್ಲ ಹಾಳಾಗೋದ, ಹೊತ್ತಿಗೆ ಸರಿಯಾಗಿ ಮನೆಗೂ ಬರಕ್ಕಿಲ್ಲ, ಹೇಳಿದ ಕೆಲಸನು ಮಾಡಕ್ಕಿಲ್ಲ, ಅಪ್ಪ ಬೈಯೋದಕ್ಕೂ ಮಗ ಮಾಡೋದಕ್ಕೂ ಸರಿಯಾಗದೆ. ತಗೊಳವ ಕೆಂಪವ್ವ, ಇದನ್ನ ನಿನ್ ಯಜಮಾನಂಗೆ ಕೊಡು. ವಸಿ ಬೀಡಿ ಸೇದ ಕಮ್ಮಿ ಮಾಡಕ್ ಹೇಳು. ಎದೆ ಗೂಡ್ನಾಗ ಕಫ ಜಾಸ್ತಿ ಆದ್ರೆ ಮನೆ ಮುಂದೆ ಹೊಗೆ ಹಾಕೋಬೇಕಾಯ್ತದೆ. ವಸಿ ಬುದ್ಧಿ ಹೇಳ ಅವಂಗೆ. ತೆಗರಿ ಬುಬ್ಬಕ್ಕ, ನಿಮ್ ಮಾತನ್ನ ನಾನು ಏಟ್ ಹೇಳಿದ್ರು ಆಟನೆಯ ಕ್ವಾಣನ್ ಮುಂದೆ ಕಿಂದ್ರಿ ಬಾರಿಸ್ದಂಗೆ. ಬೀಡಿ ಸೇದ್ಕೊಂಡು ನಮ್ಮ ತಾತ 90 ವರ್ಷ ಬದುಕಿದ್ರು, ನಮ್ಮಪ್ಪಂಗೆ 80 ವರ್ಷ ಆಗೈತೆ, ಈಗಲೂ ಗಟ್ಮುಟ್ಟಾಗವನೆ. ಇದು ಬೀಡಿ ಸೇದೋದ್ರಿಂದ ಬರೋ ಕೆಮ್ಮಲ್ಲ, ಮನೆಯಾಗ ಅಡುಗೆ ಮಾಡಬೇಕಾದ್ರೆ ಕೊಳವೆ ಊದಿ ಮನೆಯೆಲ್ಲ ಹೊಗೆ ಮಾಡ್ತೀಯಲ್ಲ, ಆ ಘಾಟ್ನಿಂದ ಬರೋ ಕೆಮ್ಮು ಅಂತ ನನ್ನ ತಲೆ ಮ್ಯಾಗೆ ಗುಬೆ ಕೂರಿಸ್ತಾನೆ. ಇದಕ್ಕೆ ನಾನೇನು ಮಾಡೋಕ್ಕಾಗ್ತದೆ ಬುಬ್ಬಕ್ಕ? ಸೈತನ್ ಬುದ್ಧಿಗೆ ಒಳ್ಳೆ ಮಾತೆಲ್ಲ ಕೇಳಕ್ಕಿಲ್ಲ. ನೀನೇನು ಯೋಚನೆ ಮಾಡಬೇಡ ಕೆಂಪವ್ವ, ನಾ ಕೊಟ್ಟಿರೋ ಔಷಧಿನ ಹಾಲಿನಾಗೆ ಬೆರೆಸಿ ದಿನಕ್ಕೆ 3 ಸಲ ಕುಡಿಸು. ಎದೆ ಊರಿಗೆ ಕಿತ್ಕೊಂಡು ಕಫ ಎಲ್ಲ ಹೊರಕ್ಕಾಗ್ತಾನೆ. ಈ ಔಷಧಿ ಕೂಡ ಬಾಧೆಗಾದ್ರೆ ಅವ್ನು ಬೀದಿ ಸೇದೋದು ಬಿಟ್ಟೇ ಬಿಡ್ತಾನೆ. ಹಂಗೆ ಆಗಲಿ ಕಣಕ್ಕ, ನಾನು ಬರ್ತೀನಿ. ಸರಿ ಕಣವ. ಆ ಕೆಂಪವ್ವ, ಮನೆ ಕಟ್ಟಿಗೆ ಖಾಲಿ ಆಗೈತೆ, ನಿನ್ನ ಮಗಂಗೆ ಹೇಳಿ ವಸಿ ಕಟ್ಟಿಗೆ ಹಾಕ್ಸವ. ಆಯ್ತಕ್ಕ.
ಇಮ್ರನ್ ಇತ್ತೀಚೆಗೆ ಬಹಳ ಬದಲಾಗವನೆ. ದಿನಕ್ಕೊಂದು ಬಟ್ಟೆ ಕಳಿಸಿ ಮೂಲೆಗೆ ಬಿಸಾಕಿ ಮಹಾರಾಜ್ ನಂಗೆ ಸಿಂಗಾರ ಮಾಡ್ಕೊಂಡು ಒತ್ತಾರೆ ಹೊಂಟೋಯ್ತಾನೆ. ಏನಾಯ್ತ ಅವ್ನ ತಲೆಯಾಗೆ? ಏ ಯಾರ್ಲಾ ಅದ್ ಕೂಗಾಡೋದು? ಯಾಕ್ಲಾ ಮದ ಈ ಪಟ್ಟಿ ಬೆವ್ತೋಗಿದ್ಯಾ? ಏನಾಯ್ತು? ಯಾಕೋ ಗಬರಿ ಆಗಿದ್ಯಾ? ಆ ಚಂದಾಪುರದ ಹುಡುಗರು ನಮ್ ಕಲೇಸನ ಯಗ್ಗ ಮುಗ ಹೊಡೆದಾಕ್ ಬಿಟ್ಟವ್ರೆ. ಯಾ ಅಲ್ಲ, ಯಾಕಂತ ಯಾರು ಗೊತ್ತು? ಏನೋ ಹೆಚ್ಚು ಕಡಿಮೆ ಆಗದೆ ಕಲ್ಲೇಸಿ ಜ್ಞಾನ ತಪ್ಪಿದವನೇ ಸಂಕಲ್ಪನವ್ರು ಭೂಮಕನ್ ಬೇಗನೆ ಕರ್ಕೊಂಬ ಅಂತ ಹೇಳಿದ್ರು. ಅದಕ್ಕೆ ಮುಂದೆ ಈ ಚಂದಾಪುರದ ಕೇಳ ಬಂದೈತೆ ದೊಡ್ಡ ರೋಗ. ಆರಕ್ಕೊಂದ ಏನಾರು ಕಿರಿಕಿರಿ ಮಾಡ್ತಾನೆ ಇರ್ತಾರೆ. ಲೇಚನ ಇಲ್ಲೇ ಇದೇನೋ ಬಿರ್ರೆ ಹೋಗಿ ದೇವಸ್ಥಾನದ ಹಿಂಭಾಗದಲ್ಲಿರೋ ಗುಲ್ಮ ಸೊಪ್ಪು ಕಿತ್ಕೊಂಡು ಬರ್ಲಾ. ನಡೆಯೋ ಹೋಗಣ. ಏ ಆ ಡಬ್ಬಿ ಕೊಡ, ಬೇಗ ಕೊಡ ಅಂತ ತಂದು ಹಂಗಾಗೋಯ್ತು. ಹನ್ನೊಂದು ಹನ್ನೆರಡು ತಗೊಳ್ಳವ ಡಜನ್. ಇದೇಟಕ್ಕೆ ಚಲವಯ್ಯ? ಡಜನ್ಗೆ 7 ರೂಪಾಯಿ ಕಣವ ಅಷ್ಟೇ. ಇದೇನಿದು ಹಬ್ಬ ಅಂತ ನೀನ್ ಈ ಪಟ್ಟಿ ರೇಟ್ ಹೇಳದ್ದು? ಹೋದ್ ವಾರ ತಾನೇ ಈ ತರದ್ದೇ ಡಿಸೈನ್ ಮಳೆ ತಗೊಂಡಿದ್ದೀನಿ. ಬರೇ ಡಜನ್ ರೂಪಾಯಿ ಕೊಡೋದೇಳ್ ನೀನು? ಓ ಪರವಾಗಿಲ್ಲ ಕಣವ್, ಮಾತಿನ ಮಲ್ಲಿ. ಈ ಡಿಸೈನ್ ಬಂದಿರೋದೇ ಈ ತಿಂಗಳು, ಆಟವಾಗಿ ನೀನ್ ತಗೊಂಡ್ಬಿಟ್ಟಿಯಾ? ಅದ್ರ ಮ್ಯಾಲೆ ಇರೋ ಚಿನ್ನದ ಕೆಲಸ ನೋಡು. ಅದನ್ನ ಯಾರ್ಕ ಒಯ್ದು ಬಿಸಿ ಕಾಸಿ ಅಂಟಿಸಿರೋದು ಈ ಗೋನ್ ತಗೊಂಡ್ ಮೆತ್ತಿರೋದಲ್ಲ. ಆದ್ರೂ ನೀನ್ ಜಾಸ್ತಿ ಹೇಳ್ತಾ ಇದೀಯ. ನೋಡ್ರವ್ವ, ಇರೋ ವಿಷಯ ಹೇಳ್ಬಿಡ್ತೀನಿ ಕೇಳಿ. ನಿಮಗ್ ಗೊತ್ತಿದ್ದಂಗೆ ದೀಪಾವಳಿ ನಾಯಕರು ಉತ್ಸವ ಎರಡು ಒಟ್ಟಿಗೆ ಬಂದೈತೆ. ನೀವೆಲ್ಲ ಖುಷಿಯಾಗಿರ್ಲಿ ಅಂತ ಹೊಸ ಹೊಸ ಮಾಲ್ ತಂದಿನಪ್ಪ. ನಾಲ್ಕಾಣಿನೋ ಎಂಟಾಣಿನೋ ಜಾಸ್ತಿ ಮಡಗಿದ್ ನಿಜ. ನೀವ್ ಅನ್ಕಂಡಂಗೆ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಡಗಿಲ್ಲ ಕಣ್ರವ್ವ. ಇನ್ನು ಅಸಲಿ ವಿಷಯ ಅಂದ್ರೆ ಈ ಬರೋ ಲಾಭನೆಲ್ಲ ನಾನ್ ಮಡಕಿಲ್ಲ ಕಣ್ರವ್. ಓ ನಾಯಕರಿಗೆ ಉಡುಗೊರೆ ಕೊಡವ ಅಂತ ಆಸ್ತಿ ಹೇಳಿದ್ರು. ನಾನು ನಿಮ್ ಇಷ್ಟ ಬೇಕಾರ ತಗೊಳ್ಳಿ, ಇಲ್ದಿ ಬಿಟ್ಬಿಡ್ರಪ್ಪ. ಹಂಗಾರೆ ಒಂದ್ 2 ರೂಪಾಯಿ ಲೆಕ್ಕ ಬರ್ದಿಟ್ಕೋ, ಬರೋ ತಿಂಗಳು ಶುತ ಮಾಡ್ತೀನಿ. ನೋಡವ, ಲೆಕ್ಕ ಪಕ್ಕ ಸಾಲಾಗಿಲ್ಲ ನಾನ್ ಕೊಡಕಿಲ್ಲ. ಬೇಕಾರ ತಗೊಳ್ಳಿ, ಇಲ್ದೆ ಬಿಟ್ಬಿಡಿ. ಬೇಗ ಬೇಗ ವ್ಯಾಪಾರ ಮಾಡಿ, ನಂಗಿನ್ನು ಬೇ ಕೆಲ್ಸ ಐತೆ. ನೋಡಲ್ಲ, ಇದನ್ ತಾಜ್ ಮಹಲ್ ಬೇಗ ಬೇಗ ಮುಗಿಸು. ಅಯ್ಯೋ, ಇನ್ ಈ ಪಟ್ಟಿ ಜನ ಹೊಡೆಯ್ತವ್ರೆ. ಏ ಕಳಣ್ಣ ಐದವ್ರೆ. ಏ ಭೂಮಮ್ಮ, ಯಾಕಮ್ಮಿ ಹಿಂಗ್ ಹೊಡೋದಿ? ಯಾ ಸುಡ್ಗಾರ್ ಚಂದಾಪುರದವ್ ನಮ್ ಕಲ್ಲೇಸಿನ ಹೊಡೆದಾಕ್ಬಿಟ್ಟವ್ರಂತೆ. ಏನ್ ವಿಷಯ ಅಂತ ನಂಗೂ ಸರಿಯಾಗಿ ಗೊತ್ತಿಲ್ಲ ಚೆಲ್ವಣ್ಣ. ಬಾರಿ ಹೊಡೆದಾಟ ಆಗದೆ ಮದ್ ಮಾಡಕ್ ಹೋಯ್ತೀನಿ, ಬರ್ತೀನಿ ಕಣ. ಅಯ್ಯೋ ಶಿವನೆ, ಇವ್ರ ಮತ್ ಶುರು ಮಾಡ್ಕೊಂಡ್ರಲ್ಲಪ್ಪ. ಹೇಳ್ಕೊಳಕ್ಕೆ ಚಂದಾಪುರ ಅಂತ ಅಷ್ಟೇ, ಆದ್ರೆ ಆ ಊರಿನ ಜನ ಯಾವಾಗ್ಲೂ ಸೂರ್ಯನ ತರ ಕೆಂಡ ಕಾಡ್ತಾ ಇರ್ತಾರೆ. ನಮ್ಮೂರ್ ಜನರು ಸರಿಯಾಗವ್ರೆ, ಹೋಗಿ ಹೋಗಿ ಅವ್ರ ತಾವ ಓದೆ ತಿಂತವ್ರೆ. ಇದಕ್ಕೇನ್ ಹೇಳಿಯ? ನಮ್ಮವರು ತಿರುಗಿಸಿ ನಾಲ್ಕ ಬಿಟ್ರೆ ಕುನ್ಯ ಹಂಗೆ ಬಾಲ ಮುದ್ರಕೊಳ್ತಾರೆ. ನಮ್ಮವ್ರ ಧೈರ್ಯ ಮಾಡ್ಬೇಕು ಆಟಯ್ಯ. ಒಬ್ಬವ ಚಂದ ಕೇಳ್ತೀಯ ಕಣವ, ಊರು ಸಹ ಮಾತಾಡವ ಅಂದ್ರೆ ಊರ್ ಹತ್ಕೊಂಡು ಹುಡುಗ ಮಾತಾಡ್ತೀಯ. ನಿಮ್ಮ ಅಪ್ಪನು ಹಿಂಗಯ್ಯ ಕುಸ್ತಿ ಪಸ್ತಿ ಅಂತ ಹೋಗವನು, ಕಾಲ್ ಮೂಳೆ ಸರ್ಕ ಮೇಲೆ ಮೂಲೆಯಲ್ಲಿ ಕುಂತವ್ನೆ. ನೀನು ಎಲ್ಲ ಹಂಗೆ ಹೋಗಿಗೀಯ, ಸೊಂಟ ಮುರ್ಕೋತದೆ. ಚಲ್ವಯ್ಯ ಕಾಸ್ ಬೇಡವಾ? ಅಯ್ಯ ಊರ್ ಹತ್ಕೊಂಡು ಹುರಿತಾ ಐತೆ ಕಾಸ ಅಂತೆ, ಆಮೇಲೆ ಲೆಕ್ಕಾಚಾರ ಮಾಡ್ಕೊಳ್ಳವಾ. ಏನೋ ಟೊಮೆಟೋ ಎಲ್ಲ ಮುಖಕ್ಕೆ ಬರ್ಕೊಂಡ ಟೊಮೆಟೋನೆ. ಅಯ್ಯೋ ಚಂದಾಪುರದ ಚತ್ ಬೀಜ ಹಾಕಿ ಅವ್ರ ಕಡೆ. ನೀವೇನು ಕೋತಿ ಕಾಯ್ತಾ ಇದ್ದಾರೆ ನನ್ನ ಮಕ್ಕಳ ಕಲೇಸಿ? ಅಯ್ಯೋ ದೇವ್ರೆ, ಒಳ್ಳೆ ಕಾಲ ಇಲ್ಲ ಬಿಡು. ಎಬ್ಬರ್ದು ಊರಾಗ ಹಾಕೋದ್ರೆ ವಯಸ್ಸಾದವ್ರು ಅವ್ರು, ಆ ದೇವ್ರಿಗೆ ಇವನೇ ಬೇಕಿತ್ತನು. ಗಲೇಜಿ ಅವ್ರೇನು ಮನ್ಸರ ರಾಕ್ಷಸರ? ಒಳ್ಳೆ ಸಾವು ಬರಕಿಲ್ಲ, ಹಿಂಗ ಅಲ್ಟ ಕೂರ ಬದ್ಲು ಮಳೆ ತಾವ ಕರ್ಕೊಂಡ್ ಬರಕಿಲ್ವಾ? ಎಣ ನಡೀತದ ಅವಾಗಿಂದ ಕರಿತಾ ಇದ್ದಾನೆ, ಇದು ಗೊತ್ತಾಗಿಲ್ಲ ಅವನು. ಕಲ್ಲೇಚೆ ಸುಮ್ಕಿರ್ಲ, ಏನು ಆಗಿಲ್ಲ, ಚೆನ್ನಾಗಿ ಅವನೆ ಆಡ್ತಾ ಇಲ್ಲ. ಮನ್ಸಕ್ಕು ಕೂತ್ರ ಕಾಣಲ್ವ ದನ ನುಗ್ದಂಗ್ ಹೋಗ್ತೀಯ? ಕೂಗ್ತಾ ಇಕ್ಕಲ್ಲ, ಯಾರು ದಾರಿ ಬಿಟ್ಟಿಲ್ಲ, ಎಲ್ಲ ಒಳ್ಳೆ ಗರ ಪಡೆದವ್ರು ನಿಂತ ನಿಂತಿದ್ರು.
ಆಗಳ ಕಲ್ಲಸೆ ಏ ಕಲ್ಲಸೆ ಅಯ್ಯೋ ನಿನ್ ಮನ ಕೈವಾಗ ಹೋಗ ಎಂತ ಕೆಲಸ ಮಾಡ್ಕೊಂಬಿಟ್ಟಿಲ್ಲಲೆ ಅಲ್ಲ ಕಲ್ಲ ಬೇಲಿ ಯಾಕೋ ತಟಕ್ ಹೋಗಿದ್ದೆ ಆಗ್ಲಿಂದ ಕೇಳ್ತಾ ಇದ್ದೀನಿ ಮಾತಾಡ್ತಿಲ್ಲ ದಬಾಯ್ ಕೇಳೋ ಇರ್ಲ ಇರ್ಲ ಲೇ ಕಲ್ಲಸೆ ಲೇ ಕಲ್ಲಸೆ ಒಸಿ ಕಣ್ಬಿಟ್ಟು ನೋಡ್ಲ ನಾನು ಓಸಿ ಬಂದಿವ್ನಿ ಕಲ್ಲಸೆ ಹೋಗ್ಬೇಕಾ ಒಸಿ ನೋಡ್ಬಾರ್ದ ಏನಾಗದೆ ಅಂತ ಏಯ್ ಸುಮ್ನಿರ್ಲ ನಾ ನೋಡ್ತೀನಿ ನನ್ನ ಕೆಲಸ ನಾ ಮಾಡ್ತೀನಿ ನಿನ್ ಕೆಲಸ ನೀನ್ ಸುರು ಹಚ್ಕೋಬೇಡ ಸುಮ್ನಿರ್ಲ ತೆಗಿಲ್ಲ ಕೈನ ಮೊದ್ಲೇ ಹಿಗ್ಗ ಮಗ್ಗ ಬಡ್ದವ್ರೆ ಮೂಳೆ ಗೀಳೆ ಸರ್ಕಂಡೈತೇನಂತ ನಾ ನೋಡ್ತೀನಿ ಹಾಕೊಂಡು ಹಾಕೊಂಡು ಅಲ್ಲಾಡ್ತಾನೆ ಮೈನ ತೆಗಿಲ್ಲ ಕೈನ ಕಲಸೆ ಓಚಿ ಬಂದ ನೋಡಪ್ಪ ಯಾರು ದೊಡ್ಡವನು ನಾನು ಒಂದ್ಕಿಂತ ಬಿಟ್ಟೆ ನಾನು ಅನ್ಕಂಡಿ ಮನಿ ಕಟ್ರೆ ಸಾಕು ಸತ್ತೇ ಹೋದ್ರು ಅಂತಾನೆ ಏಯ್ ಸುಮ್ಕಿರಲ್ಲ ಬರೀ ಅಪಸಕನದ್ ಮಾತಾಡ್ತವೆ ಕಲಸಿ ಯಾಕ್ಲ ಬೇರೆ ಆಟಕ್ಕೆ ಹೋಗಿದ್ದೆ ಸಾಕು ಸಾಕು ಗೊತ್ತಾಯ್ತು ಬಿಡು ಶಾಂತ ಅವನೇ ಗೊತ್ತಾಯ್ತು ಬಿಡ್ಲ ಸುಮ್ಕಿರ್ಲ ಹೋಗ್ಬೇಕಾ ತಿಳ್ಕೊಳ್ಳೋಣ ಅಂತ ಶಾಂತ ಅವನೇ ಯಾವ ಸನಲ್ಲ ಚಲವಣ್ಣ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕರಿ ಮಾಡ್ಕೆ ಉರಿಯಾಗ ಕಳ್ಳೆ ಪುರಿ ಎಲ್ಲ ತರಿಸ್ಬೇಕಾಯ್ತು ಅದ್ಯಾವ್ರು ನಿನ್ ಬಾಯಿ ಕಿತ್ಕೊಂಡ ಬುದ್ಧಿ ಕಿತ್ಕೊಂಡಿಲ್ಲ ನೋಡ್ಲ ಬರೀ ಕಟ್ ಮಾತಾಡ್ತಿಲ್ಲಲ್ಲಿ ಹೆಸರೋಣ ವ್ಯಾಪಾರ ಬಿಟ್ಟು ಈ ಕಡೆ ಬಂದಿದ್ದೆ ಹಿಂಗೆ ಕಣ್ಣಪ್ಪ ಕಲ್ಲೇಸಿಗೆ ಏನಾಗೋದು ಏನಂತ ಎದೆ ಡೌ ಗುಟ್ಟೋಯ್ತು ಎಲ್ಲ ಓಡ್ ಬರ್ತಿದ್ದಲ್ಲ ನಾನು ಬಂದ್ಬಿಟ್ಟೆ ಕಲ್ಲೇಸಿ ಹೋಗ್ಬೇಕು ಚಲವಣ ಬಂದವ್ರೆ ಕಡೆ ಕಿತ ನೋಡ್ಬಿಡಪ್ಪ ಸುಮ್ಕಿರ್ಲ ಚೇತರಿಸ್ಕೊಳ್ತಾವನೆ ಕಲ್ಲೇಸಿ ಹೊಸಿ ಒಳ್ಳೆ ಮೇಕೆ ಶಿವ ಶಿವ ಇವ್ರ ಮನೆಗೆ ಇವನೊಬ್ಬದೇ ಗಂಡ್ಮಗ ಏನಾನೇ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಬೋ ತೊಂದ್ರೆ ಆಗ್ಬಿಟ್ಟಿರೋದು ಅದ್ ಯಾವ್ದು ದೊಡ್ಡವನು ಹೆಂಗ ಕಾಪಾಡ್ಬಿಟ್ಟ ಚಲವಣ್ಣ ಬರದ್ ಬಂದಿದೀಯ ಔಷಧಿ ಅರಿಯಕ್ಕೆ ಇನ್ನ ಹೊಸಿ ಒತ್ತಾಯ್ತದೆ ಅಲ್ಲಿ ಗಂಟ ಯಾವ್ದಾದ್ರು ಒಂದು ಪದ ಇದ್ರೆ ಹೇಳು ಮತ್ತೆ ಯಾನವ ನೀನು ಪಾಪ ಇವ್ನು ನೋವು ಉಂಡ್ಕೊಂಡು ಇಲ್ಲಿ ಬ್ಯಾನೆ ಬಿದ್ದವನೆ ಇಂಥ ಸಮಯದಾಗ ಆಡು ಅಂತೀಯಲ್ಲ ಆ ನೋವು ಮರಿಯಕ್ಕೆ ಮನ್ಸು ತಣ್ಸಕ್ಕೆ ಆಡು ಅಂತ ಹೇಳ್ತಾ ಇರೋದು ಚಲವಣ್ಣ ಆಡ್ಗೆ ನೋವು ನೀಗ್ಸೋ ಶಕ್ತಿ ಅದೇ ಅಂತ ನೀನೇ ಹೇಳ್ತಿರ್ತೀಯ ಏ ಚಲವಣ್ಣ ಹೊಸಿ ಒಂದ್ ಪದ ಹಂಗೆ ಬಿಟ್ಬಿಡು ಬೇಕಾರೆ ನೀನ್ ಅಡಪವ ನಾನೇ ಇಟ್ಕೋತೀನಿ ಇಲ್ಲ ಇಲ್ಲ ಮಡಿಕತೀನಿ ಬೇಡ ಕಣ್ಣಪ್ಪ ನನ್ನ ಅಡಪವ ನಿನ್ ಕೈ ಕೊಟ್ಬಿಟ್ಟು ಆಡೋದುಂಟ ನಿನ್ ಕೈ ಚಳಕ ಅಂತದ್ದು ನಂಗೆ ಗೊತ್ತಿರ್ವೇನಪ್ಪ ಇವನ ಹತ್ರ ಎಂತ ಮಾತು ಚಲವಣ್ಣ ಏ ಓಸಿ ನೀವ್ ಹೊಸಿ ಸುಮ್ಕಿರ್ಲ ನೀನ್ ಆಡು ಚಲವಣ್ಣ ಯಾರೇ ಕೂಗಾಡಲಿ ಕಲಸಿ ಊರೇ ಆಡಲಿ ಚಲವಣ್ಣ ಬರದ್ ಬಂದಿದೀಯ ಔಷಧಿ ಅರಿಯಕ್ಕೆ ಇನ್ನ ಹೊಸಿ ಒತ್ತಾಯ್ತದೆ ಅಲ್ಲಿ ಗಂಟ ಯಾವ್ದಾದ್ರೊಂದು ಪದ ಇದ್ರೆ ಹೇಳು ಮತ್ತೆ ಯಾನವ ನೀನು ಪಾಪ ಇವ್ನು ನೋವು ಉಂಡ್ಕೊಂಡು ಇಲ್ಲಿ ಬ್ಯಾನೆ ಬಿದ್ದವನೆ ಇಂಥ ಸಮಯದಾಗ ಆಡು ಅಂತೀಯಲ್ಲ ಆ ನೋವು ಮರಿಯಕ್ಕೆ ಮನ್ಸ್ ತಣ್ಸಕ್ಕೆ ಆಡು ಅಂತ ಹೇಳ್ತಾ ಇರೋದು ಚಲವಣ್ಣ ಆಡ್ಗೆ ನೋವು ನೀಗ್ಸೋ ಶಕ್ತಿ ಅದೆ ಅಂತ ನೀನೇ ಹೇಳ್ತಿರ್ತೀಯ ಏ ಚಲವಣ್ಣ ಹಸಿ ಒಂದ್ ಪದ ಹಂಗೆ ಬಿಟ್ಬಿಡು ಬೇಕಾರೆ ನೀನ್ ಅಡಪವ ನಾನೇ ಇಟ್ಕೋತೀನಿ ಇಲ್ಲ ಇಲ್ಲ ಮಡಿಕತೀನಿ ಬೇಡ ಕಣ್ಣಪ್ಪ ನನ್ನ ಅಡಪವ ನಿನ್ ಕೈ ಕೊಟ್ಬಿಟ್ಟು ಆಡೋದುಂಟ ನಿನ್ ಕೈ ಚಳಕ ಅಂತದ್ದು ನಂಗೆ ಗೊತ್ತಿರ್ವೇನಪ್ಪ ಇವನ ಹತ್ರ ಎಂತ ಮಾತು ಚಲವಣ್ಣ ಏ ಓಸಿ ನೀವ್ ಹಸಿ ಸುಮ್ಕಿರ್ಲ ನೀನ್ ಆಡು ಚಲವಣ್ಣ ಯಾರೇ ಕೂಗಾಡಲಿ ಕಲಸಿ ಊರೇ ಆಡಲಿ ಸಲವಣ್ಣ ಅದೇನು ಪಸಂದ ಪದ ಕಟ್ಟಾಡ್ತೀಯಪ್ಪ ನಿನಗೆ ಸಾಟಿ ನೀನೇ ನೋಡು ಓಸಿ ಓಸಿ ದೂರ ಕೂತ್ಕ ನಿನ್ ಕೈ ಚಳಕ ಎಂತದ್ದು ನಂಗೆ ಗೊತ್ತಿಲ್ವೋ ಏ ಬೇಜಾರು ಮಾಡ್ಕೊಂಬೇಡಪ್ಪ ನನ್ನ ಈ ದೇಹದಾಗೆ ನಂದು ಎರಡು ಕೈ ಸಾಧೀನ ಇರಕ್ಕಿಲ್ಲ ನೋಡು ನಿಂದ ಎರಡು ಕೈ ಸ್ವಾಧೀನ ಕಳ್ಕೊಂಡ್ರೆ ನಾನು ಸಾನೆ ಕಟ್ಕೊಂಡು ನನ್ನ ಕೈ ಸುಮ್ಮನೆ ಇರಕ್ಕಿಲ್ಲ ನೋಡು ತಮಾಷೆ ಮಾಡ್ಬೇಡಪ್ಪ ಏಯ್ ಓಸಿ ಸಾಕ್ಲ ಸುಮ್ಮನೆ ಇರು ಮೊದ್ಲು ಇವನ ಮನೆಗೆ ಸೇರಿಸಿ ಹೋಗ್ಬೇಕ ಏ ಬರ್ರ ಈ ಕಡೆ ಬರ್ರ ಏ ಓಸಿ ಇಟ್ಕೊಂಡ್ರಪ್ಪ ಓಸಿ ಎತ್ತರ ಬತ್ತರಪ್ಪ ಏ ಬಿಕ್ಕ ಎತ್ತಲ ತಲಯ್ಯ ಕೊಡ ಬಚ್ಚೋ ಹೋಗಿ ಚಂದಾಪುರದ ತಗಳದಾಗ ಹಾಕೊಂಬಂದ್ಬಿಡ್ತೀನಿ ಏ ಚಂದಾಪುರದಲ್ಲ ಓ ಇಲ್ಲಿ ತಲೆ ಬ್ಯಾಕೆತ್ತು ತಗಳಪ್ಪ ಲೇ ಲೇ ಬಿಕ್ಕ ಕಲ್ಲೇಸಿ ತಲೆ ಬ್ಯಾಕೆತ್ತು ನಿಮ್ಮ ಮನೆಗೆ ಬಿಡಿಸಿ ಬಿಡಿಸಿ ಹೇಳೋದು ಕಲ್ಸ್ಕೊಟ್ಟಿಲ್ವಾ ಅಪ್ಪ ನಂತಂದೆ ಹೇಳ್ಕೊಟ್ಟವ್ರೆ
ನಿನ್ನ ಕೈಯಾರ ಕಲ್ಲೇಸಿ ತಲೆ ಎತ್ತ ಬೇಕೆ ಅಷ್ಟು ಈ ಸ್ಕೂಲ್ಗೆ ಸೇರ್ಕೊಳ್ಳೋ ಹೋಯ್ತೀನಪ್ಪ ಎತ್ಕೋಗಿ ಅರೆ ಯಾಕ್ರಪ್ಪ ನಿಂತ್ಕೊಂಡ್ಬಿಟ್ರೆ ಅರೆ ಕೊಟ್ಟದ್ದು ನನ್ನ ಕೈ ಯಾವ ಬಂದು ಗೊತ್ತಿಲ್ಲ ಏ ತೆಪ್ಪಾಗೋಯ್ತಪ್ಪ ಸೇವಿಸ್ಬಿಡ್ರಿ ಅಲ್ಲ ನನ್ನ ಕೈ ನನ್ನ ಸ್ವಾದಿನಾಗಿ ಇಲ್ಲ ಯಾಕೋ ಈ ಬಾಳ್ ಬಾಳ್ತಿಯ ಅದೆಲ್ಲಿತ್ತ ಲಾಕಲೇ ಅದ ಮತ್ತೆ ಕೇಳಪ್ಪ ಜನ ಕಳಿಸ್ಕೊಂಡು ನನ್ನ ಕಳ್ಳ ತಿಳ್ಕೊಬಿಡ್ತಾರೆ ಇವಾಗ ನನ್ನ ಕಸಗೆಲ್ಲ ಬಿಟ್ಬಿಟ್ಟಿದ್ದೀನಿ ನೀನು ಒಳ್ಳೆನಾಗೋದಕ್ಕಾಗೆ ಬೆಳಗಾಗದ ಎರಡು ಒಂದೇ ಯಾಕೋ ಒಳ್ಳೆ ಜೀವ ಬತ್ತದ ಬತ್ತೆ ನಡಿಯೋ.